ಆದ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಪ್ರಮುಖವಾಗಿರುವಂಥ ವಿಷಯವನ್ನು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೇನೆ ತರಗತಿ ಕೋಣೆಯಲ್ಲಿ ನಾವು ಈ ಕಂಟೆಂಟಿನ ಒಂದು ಬಳಕೆಯ ಸಾಧ್ಯತೆ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ ಈ ಒಂದು ತರಗತಿಯಲ್ಲಿ ಈ ಕಂಟೆಂಟಿನ ಬಳಕೆಯ ಸಾಧ್ಯತೆಯನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಈ ಕಂಟೆಂಟ್ ಅಂದರೆ ಏನು ಅದರ ಬಗ್ಗೆ ಇರುವಂಥ ನಮಗೆ ಇರುವಂಥ ಒಂದು ಪರಿಕಲ್ಪನೆ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ ನಾವು ಈ ಕಂಟೆಂಟ್ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ ಲ್ಯಾಪ್ಟಾಪ್ ಇಂಟರ್ನೆಟ್ ಪ್ರೊಜೆಕ್ಟರ್ ಪ್ರಿಂಟರ್ ಮೊಬೈಲ್ ಇವುಗಳನ್ನೆಲ್ಲ ನಾವು ಈ ಕಂಟೆಂಟಿಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ ಹಾಗಾದರೆ ಇವುಗಳನ್ನೆಲ್ಲ ನಾವು ಈ ಕಂಟೆಂಟ್ ಅಂತ ಕರಿತೀವ ಹಾಗಾದರೆ ಈ ಕಂಟೆಂಟ್ ಅಂದರೆ ಏನು ವಿಶೇಷವಾಗಿ ನಮ್ಮ ತರಗತಿ ಕೋಣೆಯಲ್ಲಿ ಕಲಿಕೆಯನ್ನು ಮಾಡೋ ಕಲಿಕೆಯಲ್ಲಿ ಮಗು ತೊಡಗಿದಾಗ ನಾವು ಈ ಕಂಟೆಂಟ್ ಅಂದಾಗ ಏನೆಲ್ಲ ಅಂಶಗಳು ಇದರಲ್ಲಿ ಬರ್ತವೆ ಅಂತ ನಾವು ನೋಡ್ತಾ ಹೋದಾಗ ಆದಮೇಲೆ ಒಂದು ಸ್ಪಷ್ಟಪಡಿಸ್ತೇನೆ ತರಗತಿ ಕೋಣೆಯಲ್ಲಿ ಅನುಕೂಲಿಸುವಾಗ ನಮಗೆ ಅಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಬೇಕಾಗ್ತದೆ ಆ ಇನ್ಫಾರ್ಮೇಷನ್ ಆನ್ಲೈನ್ನಲ್ಲಿ ಸಿಗುವಂತಹ ಅಂದರೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ನಾವೇನು ಹೇಳ್ತೀವಿ ಒಂದು ಇದೆ ಆ ಸೋರ್ಸ್ ಆಫ್ ಇನ್ಫಾರ್ಮೇಷನನ್ನು ನಾವು ಏನು ಮಾಡ್ತೀವಿ ಅಂದರೆ ಕಲೆಕ್ಟನ್ನು ಮಾಡ್ತೀವಿ ಸ್ಟೋರನ್ನು ಮಾಡ್ತೀವಿ ಆ ರೀತಿ ಸ್ಟೋರ್ ಮಾಡ್ಕೊಂಡಿರುವಂಥ ಇನ್ಫಾರ್ಮೇಷನನ್ನು ನಾವು ಕಮ್ಯುನಿಕೇಟ್ ಮಾಡ್ತೀವಿ ಸಂವಹನವನ್ನು ಮಾಡ್ತೀವಿ ಅಂದರೆ ಒಂದು ಆ ಇನ್ಫಾರ್ಮೇಷನನ್ನು ನಾವು ಯಾರೊಂದಿಗೆ ನಾವು ಸಂವಹನ ಮಾಡ್ತೀವಿ ಅಂತ ಬಂದಾಗ ಪ್ರಥಮವಾಗಿ ಮಗುವಿನೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ಸಂವಹನ ಮಾಡ್ತೀವಿ ಪೇರೆಂಟ್ಸ್ ಅಥವಾ ಪಾಲಕರೊಂದಿಗೆ ಮತ್ತು ಸಮಾಜ ಅಥವಾ ಸೊಸೈಟಿಯೊಂದಿಗೆ ಡಿಪಾರ್ಟ್ಮೆಂಟ್ನೊಂದಿಗೆ ಅಥವಾ ಮತ್ತೋರ್ವ ಶಿಕ್ಷಕರೊಂದಿಗೆ ನಾವು ಸಂಗ್ರಹಿಸಿರುವಂಥ ನಾವು ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನನ್ನು ಕಮ್ಯುನಿಕೇಷನ್ ಮಾಡ್ತೀವಿ ಸೊ ಇಲ್ಲಿ ನಾವು ಯಾವ ರೀತಿ ಆನ್ಲೈನ್ನಲ್ಲಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು ಸಂಗ್ರಹ ಮಾಡಬೇಕು ಹಾಗೂ ಆ ಮಾಹಿತಿಯನ್ನು ಆ ಇನ್ಫಾರ್ಮೇಷನನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಸಂವಹನ ಮಾಡಬೇಕು ಇವುಗಳಿಗಾಗಿ ನಾವು ಬಳಸುವಂತಹ ಟೆಕ್ನಾಲಜಿ ಏನಿದೆ ಅದನ್ನು ನಾವು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಕರಿತೀವಿ ಮಾಹಿತಿ ಸಂವಹನ ತಂತ್ರಜ್ಞಾನ ಸೊ ಈ ಕಂಟೆಂಟ್ ಅಂದಾಗ ಕೆಲವೊಂದು ಡಿವೈಸಸ್ಸು ಕೆಲವೊಂದು ಗ್ಯಾಜೆಟ್ಸ್ ನಾವು ಹೇಳೋದಕ್ಕಿಂತ ಎಲೆಕ್ಟ್ರಾನಿಕ್ ಗೆಜೆಟ್ಸನ್ನು ಹೇಳೋದಕ್ಕಿಂತ ಇಲ್ಲಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇನ್ಫಾರ್ಮೇ ಸೋರ್ಸ್ನಿಂದ ಇನ್ಫಾರ್ಮೇಷನನ್ನು ಸಹ ಕಲೆಕ್ಟ್ ಮಾಡಿ ನಾವು ಕಮ್ಯುನಿಕೇಟ್ ಮಾಡುವಂಥ ಒಂದು ಟೆಕ್ನಾಲಜಿಯನ್ನು ನಾವು ಐ ಸಿ ಟಿ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ನಾವಿಲ್ಲಿ ಕರಿತೀವಿ ಸೊ ಒಂದಿಷ್ಟು ಕ್ಲಾರಿಟಿ ಬಂತು ಇಲ್ಲಿ ಈ ಕಂಟೆಂಟ್ ಅಂದಾಗ ಇದನ್ನು ನಾವು ಐ ಸಿ ಟಿಗೆ ಕನೆಕ್ಟಿವಿಟಿ ಮಾಡ್ತೀವಿ ಆದ್ಮೇಲೆ ಮುಂದುವರೆದಂತೆ ಈಗ ನಮ್ಮ ಒಂದು ಸಾಂಪ್ರದಾಯಿಕ ತರಗತಿ ಕೋಣೆಗಳು ನಡೀತಾ ಇವೆ ಉತ್ತಮವಾದ ಕಲಿಕೆ ಕೂಡ ಆಗ್ತಾ ಇದೆ ನಮ್ಮ ಶಿಕ್ಷಕರು ಫ್ಯಾಸಿಲಿಟೇಷನ್ ಮಾಡ್ತಾ ಇದ್ದಾರೆ ಹಾಗಾದರೆ ಇಷ್ಟೆಲ್ಲ ವರ್ಷಗಳಿಂದ ನಮ್ಮ ನಡೀತಿರುವಂಥ ತರಗತಿಯಲ್ಲಿ ಐ ಸಿ ಟಿ ಈ ಒಂದು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಅನ್ವಯ ಮಾಡುವಂಥ ಅಳವಡಿಸುವಂಥ ಅವಶ್ಯಕತೆ ಇದೆಯೇ ಅಂತ ನಾವೆಲ್ಲ ಹೇಳ್ತೀವಿ ನಮ್ಮ ಒಂದು ತರಗತಿ ಕೋಣೆ ಏನಿದೆ ನಮ್ಮ ಸಮಾಜದ ಒಂದು ಪ್ರತಿರೂಪ ಅಂತ ನಾವು ಹೇಳ್ತೀವಿ ಇಟ್ ಈಸ್ ಎ ಮಿನೇಚರ್ ಆಫ್ ಸೊಸೈಟಿ ಸೊಸೈಟಿಯ ಒಂದು ಸಣ್ಣ ಭಾಗ ಒಂದು ಗಿರಾಕ್ಸ್ ಅಂತ ನಾವಿಲ್ಲಿ ಹೇಳ್ಬೋದು ಯಾಕಂದರೆ ನಮ್ಮ ತರಗತಿ ಕೋಣೆಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಲಿಂಗ ಆಧಾರಿತವಾಗಿ ಹಲವಾರು ರೀತಿಯಲ್ಲಿ ನಾವು ವಿಭಿನ್ನವಾದ ಮಕ್ಕಳನ್ನು ಇಲ್ಲಿ ಕಾಣ್ತೇವೆ ಈಗ ನಾವು ಸಮಾಜವನ್ನು ನೋಡಿದಾಗ ಸಮಾಜದ ಆಶೋತ್ತರಗಳಿಗೆ ಸಮಾಜ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಸಮಾಜದ ಬದಲಾವಣೆಗಳೇ ಯಾವ ರೀತಿ ಆಗ್ತಾಯಿದೆ ಅದೇ ರೀತಿಯ ಬದಲಾವಣೆಗಳನ್ನು ನಾವು ತರಗತಿಯಲ್ಲೂ ಕಾಣಬೇಕಾಗ್ತದೆ ಸಮಾಜದ ಬದಲಾವಣೆಯೊಂದಿಗೆ ತರಗತಿಯ ಬದಲಾವಣೆಯು ಒಂದು ಸಮ ಅನುಪಾತದಲ್ಲಿ ಸಾಗಬೇಕು ಈಗ ನಾವು ಸಮಾಜವನ್ನು ಗಮನಿಸಿದಾಗ ಬಿಲೋ ಪಾವರ್ಟಿ ಲೈನ್ ಇದೆ ಮಧ್ಯಮ ಒಂದು ವರ್ಗದ ಜನಾಂಗ ಇದೆ ಶ್ರೀಮಂತ ಮೂರು ರೀತಿಯ ಜನಾಂಗವನ್ನು ನೋಡ್ತಾ ಹೋದಾಗ ಸಮಾಜದಲ್ಲಿ ತಂತ್ರಜ್ಞಾನ ಯಾವ ರೀತಿ ಅಳವಡಿಕೆ ಆಗ್ತಾಯಿದೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಸ್ ಯಾವ ರೀತಿ ಆಗ್ತಾಯಿದೆ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವ ರೀತಿ ಆಗ್ತಾ ಇದೆ ಅಂತ ಸಮಾಜವನ್ನು ನೋಡಿದಾಗ ಒಂದು ಬಿಲೋ ಪಾವರ್ಟಿ ಲೈನ್ನಲ್ಲಿ ಒಂದು ರೇಷನ್ ಕಾರ್ಡ್ ಮುಖಾಂತರ ನಾವು ಆಹಾರ ಧಾನ್ಯಗಳನ್ನು ತೊಗೋಬೇಕಾದ್ರೆ ಬಯೋಮೆಟ್ರಿಕನ್ನು ಬಳಸ್ತೀವಿ ಮನ್ರೇಗ ಮುಖಾಂತರ ಕೂಲಿಯ ಹಣವನ್ನು ತೆಗೆದುಕೊಳ್ಬೇಕಾದರೆ ಡೈರೆಕ್ಟಾಗಿ ಅಕೌಂಟಿಗೆ ಹಣ ಸಂಗ್ರಹವಾಗ್ತದೆ ಇಲ್ಲಿ ಕೃಷಿ ಕಾರ್ಡ್ಗಳಿವೆ ಆಮೇಲೆ ಉದ್ಯೋಗ ಕಾರ್ಡ್ಗಳಿವೆ ಎಲ್ಲ ಕೂಡ ಒಂದು ಎಲೆಕ್ಟ್ರಾನಿಕ್ ಚಿಪ್ಸ್ಗಳನ್ನು ಒಳಗೊಂಡಿರುವಂತಹ ಒಂದು ಡಿವೈಸಸ್ಗಳನ್ನು ಇಲ್ಲಿ ಬಿಲೋ ಪಾವರ್ಟಿ ಲೈನ್ ಇರುವಂತಹ ಬಡವರು ಅಂತ ನಾವೇನು ಹೇಳ್ತೀವಿ ಎಲ್ಲರೂ ಕೂಡ ತಮ್ಮನ್ನು ತಂತ್ರಜ್ಞಾನಕ್ಕೆ ಹೊಂದಿಕೊಳ್ತಾ ಇದ್ದಾರೆ ಇನ್ನು ಮಧ್ಯಮ ವರ್ಗದ ಜನಾಂಗ ಮತ್ತು ಉನ್ನತವಾಗಿರುವಂಥ ಶ್ರೀಮಂತರನ್ನು ನೋಡ್ತಾ ಹೋದಾಗ ಎಷ್ಟೊಂದು ತಂತ್ರಜ್ಞಾನಕ್ಕೆ ಒಳಗಾಗಿದ್ದಾರೆ ಅಂದರೆ ಬ್ಯಾಂಕಿಂಗ್ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಟೆಲಿ ಮಾರ್ಕೆಟಿಂಗ್ ಇರ್ಬೋದು ಆಮೇಲೆ ಆನ್ಲೈನ್ ಪರ್ಚೇಸಿಂಗ್ ಇರ್ಬೋದು ಈಗ ಊಟವನ್ನು ಸಹಿತ ನಾವು ಇಲ್ಲಿ ಮು ಆನ್ಲೈನ್ ಮುಖಾಂತರ ನಾವು ತರಿಸ್ಕೊಳ್ತೇವೆ ಸೊ ಇವೆಲ್ಲ ನೋಡ್ತಾ ಹೋದಾಗ ಸಮಾಜದಲ್ಲಿ ಅತ್ಯಂತ ಕ್ರಾಂತಿಕರವಾಗಿರುವಂಥ ಬದಲಾವಣೆ ಆಗ್ತಾಯಿದೆ ಎ ಟಿ ಎಮ್ಮಿನ ಇದೆ ನೋಡಿ ಎಷ್ಟು ಆನ್ಲೈನ್ ಪೇಮೆಂಟು ಯು ಪಿ ಐ ಅಂತ ಹೇಳ್ತೀವಿ ನಾವು ಪೇ ಟಿ ಎಮ್ಸನ್ನು ಬಳಸಿ ಬೇರೆ ಬೇರೆ ಈ ಗೂಗಲ್ ಪೇಯನ್ನು ಬಳಸಿ ನಾವು ಹಣವನ್ನು ಪಾವತಿಯನ್ನು ಮಾಡ್ತೀವಿ ಎಷ್ಟೊಂದು ಬದಲಾವಣೆ ಸಮಾಜದಲ್ಲಿ ಆಗ್ತಾಯಿದೆ ಅದನ್ನು ನಾವು ತರಗತಿ ಕೋಣೆಗೆ ನೋಡಿದಾಗ ತರಗತಿಯಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅಂದರೆ ಸಮಾಜದ ಅಭಿವೃದ್ಧಿಯೊಂದಿಗೆ ನಮ್ಮ ತರಗತಿ ಕೋಣೆ ಕೂಡ ಬದಲಾವಣೆ ಆಗಬೇಕು ಸಮ ಅನುಪಾತದಲ್ಲಿ ಇರಬೇಕು ಯಾಕಂದರೆ ನಮ್ಮ ತರಗತಿಯು ಸಮಾಜದ ಒಂದು ಪ್ರತಿರೂಪ ಅಂತ ನಾವು ಹೇಳ್ತೀವಿ ಹಾಗಾದಾಗ ನಾವು ತರಗತಿ ಕೋಣೆಯನ್ನು ನೋಡಿದಾಗ ನಮ್ಮ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಸಿ ಎ ಎಲ್ ಸಿ ಕಾರ್ಯಕ್ರಮದ ಅಡಿಯಲ್ಲಿ ಕಂಪ್ಯೂಟರ್ಸ್ಗಳಿದೆ ಪ್ರೀಲೋಡೆಡ್ ಸೋರ್ಸಸ್ ಇದೆ ಇನ್ನು ಹೈಸ್ಕೂಲ್ಗೆ ಬಂದಾಗ ಇಲ್ಲಿ ಟಾಲ್ ಟಾಲ್ಪಡೆಯಲ್ಲಿ ಕಂಪ್ಯೂಟರ್ಗಳು ಪ್ರೊವೈಡ್ ಆಗ್ತಾಯಿದೆ ಶಿಕ್ಷಕರನ್ನು ತಂತ್ರಜ್ಞಾನಕ್ಕೆ ತಕ್ಕಂಥ ತರಬೇತಿಯನ್ನು ನೀಡಲಾಗ್ತಾಯಿದೆ ಹೌದು ಸಮಾಜಕ್ಕೆ ತಕ್ಕಂತೆ ತರಗತಿ ಕೋಣೆಯಲ್ಲೂ ಕೂಡ ಬದಲಾವಣೆ ಆಗ್ತಾಯಿದೆ ನಾವು ಕಾಣ್ತಾ ಇದ್ದೀವಿ ಆದರೆ ಅದರ ಅನುಪಾತ ಅದರ ವೇಗದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸಮಾಜ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಆದರೆ ಅದೇ ರೀತಿಯಲ್ಲಿ ತರಗತಿ ಕೋಣೆ ಕೂಡ ನಾವು ತಂತ್ರಜ್ಞಾನಕ್ಕೆ ಅಳವಡಿಸ್ಕೊಳ್ತಾ ಇದ್ದರೆ ಅಳವಸ್ ಕೊಡದೇ ಇದ್ದರೆ ಏನಾಗ್ತದೆ ಅಂದರೆ ನಾವು ಮಕ್ಕಳು ಇಲ್ಲಿ ಹೊಂದುಳಿತಾರೆ ಜಾಗತಿಕವಾದ ಒಂದು ಸ್ಪರ್ಧೆಯಲ್ಲಿ ಸೊ ಇಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ ಬದಲಾಗುತ್ತಿರುವ ಸಮಾಜದ ಆಶೋತ್ತರಕ್ಕೆ ತಕ್ಕಂತೆ ನಮ್ಮ ತರಗತಿ ಕೋಣೆಗಳ ವಿನ್ಯಾಸ ಕಲಿಕೆಯ ಪದ್ಧತಿ ಕೂಡ ಬದಲಾವಣೆ ಆಗಬೇಕು ಸೊ ಈಗ ನಾವು ನಮ್ಮ ತರಗತಿ ಕೋಣೆಯಲ್ಲಿ ನಾವು ಈ ಐ ಸಿ ಟಿಯನ್ನು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಯಾಕೆ ಬಳಸಬೇಕು ಅಂದರೆ ಸಮಾಜದ ಅಭಿವೃದ್ಧಿಯೊಂದಿಗೆ ನಾವು ಬದಲಾವಣೆ ಆಗಬೇಕಾಗಿದೆ ಒಂದು ಸ್ಪಷ್ಟ ಆಯಿತು ಹಾಗಾದರೆ ಈಗ ಒಂದು ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡಬೇಕಾಗಿದೆ ಆಮೇಲೆ ಮಕ್ಕಳಿಗೆ ಮತ್ತು ಇತರ ಒಂದು ಹಂತಗಳಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕು ಪಾಲಕರು ಸಮಾಜ ಡಿಪಾರ್ಟ್ಮೆಂಟ್ ಶಿಕ್ಷಕರಿಗೆ ಹೀಗೆ ಸೊ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕಾದಾಗ ನಮಗೆ ಒಂದಿಷ್ಟು ಅಂಶಗಳು ಸ್ಪಷ್ಟವಾಗಿರಬೇಕು ನಾವು ಸಂಗ್ರಹ ಮಾಡ್ತಿರುವಂಥ ಇನ್ಫಾರ್ಮೇಷನ್ ಅಥೆಂಟಿಕ್ ಆಗಿರಬೇಕು ನಿಖರತೆಯನ್ನು ಹೊಂದಿರಬೇಕು ವಿಶ್ವಾಸ ಅರ್ಹತೆಯನ್ನು ಅಲ್ಲಿ ಹೊಂದಿರಬೇಕು ಅಂದರೆ ಈಗ ನಾವು ಆನ್ಲೈನ್ನಲ್ಲಿ ಸಿಗುವಂಥ ಎಲ್ಲ ಮಾಹಿತಿಗಳು ಇಲ್ಲಿ ನಿಖರವಾಗಿವೆ ವಿಶ್ವಾಸಾರ್ಹತೆಯನ್ನು ಹೊಂದಿವೆ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ ಸಾಕಷ್ಟು ತಪ್ಪು ಮಾಹಿತಿಗಳು ಕೂಡ ನಮಗೆ ಆನ್ಲೈನ್ನಲ್ಲಿ ಸಿಗ್ತವೆ ಹಾಗಾದರೆ ನಾವು ಯಾವ ಸೋರ್ಸ್ ಮುಖಾಂತರ ಇನ್ಫಾರ್ಮೇಷನನ್ನು ಸಂಗ್ರಹ ಮಾಡುತ್ತೇವೆ ಆ ಒಂದು ಇನ್ಫಾರ್ಮೇಷನ್ ಭಾಳಷ್ಟು ವಿಶ್ವಾಸಾರ್ಹತೆ ಹೊಂದಿರುವಂಥ ಆಗಿರಬೇಕು ಸೊ ಈ ಸೋರ್ಸ್ ಅಂತ ಬಂದಾಗ ನಾನು ಕೆಲವೊಂದು ಉದಾಹರಣೆಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಾಲಯ ಇರಬಹುದು ಎನ್ ಸಿ ಆರ್ ಟಿ ಸಿ ಬಿ ಎಸ್ ಸಿ ಇರಬಹುದು ನಮ್ಮ ರಾಜ್ಯ ಸರ್ಕಾರದ ಒಂದು ಡಿ ಎಸ್ ಇ ಆರ್ ಟಿ ಅಥವಾ ಇತರ ರಾಜ್ಯಗಳ ಎಸ್ ಸಿ ಇ ಆರ್ ಟಿಯನ್ನು ಅಂತ ಹೇಳ್ತೀವಿ ಅವುಗಳು ತಮ್ಮದೇ ಆದ ಮಾಹಿತಿಯನ್ನು ಸಂಗ್ರಹ ಮಾಡಿರುವಂಥ ರೆಪಾಸಿಟರಿಗಳನ್ನು ಹೊಂದಿದೆ ಆಗಿರುವಂಥ ನಿಖರವಾಗಿರುವಂಥ ಮಾಹಿತಿಯನ್ನು ಒಂದು ಇ ಕಂಟೆಂಟ್ ಒಂದು ಇ ರೆಪಾಸಿಟರಿಯಲ್ಲಿ ಸಂಗ್ರಹವನ್ನು ಮಾಡಿದ್ದೇವೆ ಮಾಡಿದ್ದಾರೆ ಅವುಗಳಿಂದ ನಾವು ಮಾಹಿತಿಯನ್ನು ತೆಗೆದುಕೊಳ್ಬೋದು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೇನೆ ಯಾವುದು ಅಂದರೆ ಎನ್ ಆರ್ ಒ ಇ ಆರ್ ನ್ಯಾಷನಲ್ ರೆಪಾಸಿಟರಿ ಫಾರ್ ಇಲ್ಲಿ ಓಪನ್ ಕಂಟೆಂಟ್ ಸಲುವಾಗಿ ಅಲ್ಲಿ ನಿಮಗೆ ವಿಡಿಯೋ ಸಿಗ್ತದೆ ಆಡಿಯೋ ಸಿಗ್ತದೆ ಪಿ ಡಿ ಎಫ್ಸ್ ಇದೆ ಮತ್ತು ಪಿ ಪಿ ಟಿ ಎಲ್ಲವೂ ಇದೆ ರಾಷ್ಟ್ರಮಟ್ಟದಲ್ಲಿ ಇರುವಂಥದ್ದು ಆಮೇಲೆ ಅಲ್ಲಿ ನಮಗೆ ಸಾಕಷ್ಟು ದೀಕ್ಷಾ ಪೋರ್ಟಲ್ನಲ್ಲಿ ಸಾಕಷ್ಟು ಕೋರ್ಸಸ್ ಇದೆ ಕಂಟೆಂಟ್ ಇದೆ ಅವುಗಳನ್ನು ಶಿಕ್ಷಕರು ನೇವರವಾಗಿ ಎಕ್ಸಸ್ಸನ್ನು ಮಾಡ್ಬೋದು ಆಮೇಲೆ ನಮಗೆ ಸ್ವಯಂ ಟಿ ವಿ ಚಾನಲ್ ಇದೆ ಈ ಪಾಠಶಾಲೆ ಇದೆ ಯೂತ್ ಯೂತ್ ಮಂಚ್ ಅಂತ ಬರುತ್ತೆ ಆಮೇಲೆ ಖಾನ್ ಅಕಾಡೆಮಿ ಅಂತ ಇದೆ ನಾನ್ ಪ್ರಾಫಿಟೇಬಲ್ ಎನ್ ಜಿ ಅದು ಇನ್ನು ರಾಜ್ಯ ಹಂತಕ್ಕೆ ಬಂದಾಗ ಕೋಯರ್ ಅಂತ ಬರುತ್ತೆ ಕರ್ನಾಟಕ ಓಪನ್ ಎಜುಕೇಷನ್ ರಿಸೋರ್ಸಸ್ ಅಂತ ಈ ರೀತಿ ನಮಗೆ ಆಮೇಲೆ ಡಿ ಎಸ್ ಆರ್ ಟಿಯ ಗುರುಚೇತನ ಇದೆ ಡಿ ಎಸ್ ಆರ್ ಟಿಯ ಚಾನಲ್ ಇದೆ ಮಕ್ಕಳವಾಣಿ ಚಾನಲ್ ಇದೆ ಚಂದನ ಚಾನಲ್ ಇದೆ ಸೊ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾಗೂ ಕೆಲವೊಂದು ಎನ್ ಜಿ ಒಗಳು ತಮ್ಮದೇ ಆಗಿರುವಂತಹ ಈ ರೆಪಾಸಿಟರಿಗಳನ್ನು ಇಲ್ಲಿ ಈ ಲೈಬ್ರರಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅಲ್ಲಿಂದ ಸೋರ್ಸನ್ನು ನಾವು ನೇರವಾಗಿ ಕಲೆಕ್ಟನ್ನು ಮಾಡ್ಬೋದು ಅದು ಅಥೆಂಟಿಕ್ ಆಗಿರುವಂಥದ್ದು ವಿಶ್ವಾಸಾರ್ಹ ಹೊಂದಿರುವಂಥ ಇನ್ಫಾರ್ಮೇಷನ್ನ ಸೋರ್ಸ್ ಸೊ ತರಗತಿ ಕೋಣೆಯಲ್ಲಿ ನಾವು ಈ ಕಂಟೆಂಟನ್ನು ಬಳಸಬೇಕಾದಾಗ ಆಗಿ ನಾವು ಸೋರ್ಸ್ ಯಾವುದನ್ನಂದರೆ ಅಥೆಂಟಿಕ್ ಆಗಿರುವಂಥ ಸೋರ್ಸನ್ನು ನಾವು ಬಳಸಬೇಕು ಆದಮೇಲೆ ಯಾವೆಲ್ಲ ಒಂದು ವೆಬ್ಸೈಟ್ಗಳಲ್ಲಿ ಸಾಫ್ಟ್ವೇರ್ಗಳಾಗಿರ್ಬೋದು ಮೊಬೈಲ್ ಆ್ಯಪ್ಸ್ಗಳಾಗಿರ್ಬೋದು ಈ ಮೂರು ವಿಂಗ್ನಲ್ಲಿ ನಾವು ಸೋರ್ಸನ್ನು ತಗೋತೀವಿ ವೆಬ್ಸೈಟ್ ಮುಖಾಂತರ ತೊಗೋತೀವಿ ಸಾಫ್ಟ್ವೇರ್ ಮುಖಾಂತರ ತೊಗೊಳ್ತೀವಿ ಅಥವಾ ಮೊಬೈಲ್ ಆ್ಯಪ್ಸ್ ಮುಖಾಂತರ ಕೂಡ ನಾವೇನು ಮಾಡ್ತೀವಿ ಸೋರ್ಸಸ್ಸನ್ನು ಕಲೆಕ್ಟ್ ಮಾಡ್ತೀವಿ ಸೊ ಯಾವೆಲ್ಲ ಸೋರ್ಸಸ್ ಇದೆ ಈ ಒಂದು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಎಂಬುದರ ಕುರಿತಾಗಿ ನಾವು ಮತ್ತೊಂದು ವೀಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ಅದರಲ್ಲಿ ನೋಡ್ಬೋದು ಸೊ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ವಿ ಈಗ ಮುಂದಿನ ಚಾಲೆಂಜ್ ಏನಿರುತ್ತೆ ಅಂದರೆ ಅದನ್ನು ಸ್ಟೋರೇಜ್ ಮಾಡುವಂಥದ್ದು ಅದನ್ನು ಕಮ್ಯುನಿಕೇಟ್ ಮಾಡುವಂಥದ್ದು ಮಕ್ಕಳಿಗೆ ಪೇರೆಂಟ್ಸಿಗೆ ಕಮ್ಯುನಿಟಿಗೆ ಇತರ ಟೀಚರ್ಸ್ ಆ್ಯಂಡ್ ವೆಲ್ ಎಸ್ ಡಿಪಾರ್ಟ್ಮೆಂಟ್ ಸೊ ಕಮ್ಯುನಿಕೇಷನ್ ಯಾವ ರೀತಿ ಮಾಡಬೇಕು ಕಮ್ಯುನಿಕೇಷನನ್ನು ನಾನು ಭಾಳ ಸರಳ ಹಂತದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಒಂದು ಏನಿದೆ ಅಂದರೆ ಈಸಿಯಾಗಿ ಫೋನ್ ಕಾಲ್ ಮುಖಾಂತರ ಹೇಳ್ಬೋದು ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಹೇಳ್ಬೋದು ಕೆಲವೊಂದು ಟೆಕ್ಸ್ಟ್ ಮೆಸೇಜನ್ನು ಓದಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ವಾಯ್ಸ್ ಮೆಸೇಜನ್ನು ಕಳಿಸ್ಬೋದು ಅಥವಾ ನಿಮ್ಮ ಕಂಟೆಂಟ್ಗಳ ಫೋಟೋವನ್ನು ತೆಗೆದುಹಾಕ್ಬೋದು ವಾಟ್ಸಪ್ಪಿಗೆ ನೀವು ಕಳಿಸ್ಬೋದು ವಾಟ್ಸಪ್ನಲ್ಲಿ ಎರಡು ನೂರ ಐವತ್ತೇಳು ಮೆಂಬರ್ಸನ್ನು ಮಾತ್ರ ಆ್ಯಡ್ ಮಾಡಲಿಕ್ಕಿದೆ ಆಗ ನಾವು ಟೆಲಿಗ್ರಾಮ್ ಓಪನ್ ಮಾಡಿದರೆ ಅಲ್ಲಿ ಎರಡು ಲಕ್ಷ ಒಂದು ವಿದ್ಯಾರ್ಥಿಗಳನ್ನು ಸೇರಿಸುವಂಥ ಅವಕಾಶ ಇದೆ ಆಮೇಲೆ ಇತ್ತೀಚೆಗೆ ನಮ್ಮ ಟ್ರೆಂಡ್ ಯೂಟ್ಯೂಬ್ನತ್ತ ಸಾಕ್ತಾಯಿದೆ ಸೊ ನಾವು ಯೂಟ್ಯೂಬ್ನಲ್ಲಿ ನಾವು ಮಾಡಿರುವಂಥ ಕಂಟೆಂಟನ್ನು ನಾವು ಅಪ್ಲೋಡನ್ನು ಮಾಡ್ಬೋದು ನಾವು ಸಂಗ್ರಹ ಮಾಡಿರುವಂಥ ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡ್ಬೋದು ಆದಮೇಲೆ ನಾನು ಈ ರೀತಿ ಅಪ್ಲೋಡನ್ನು ಮಾಡುವಾಗ ಇಲ್ಲಿ ನಾವು ಕಾಪಿರೇಟ್ ಫ್ರೀ ಇರುವಂಥ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಕಮ್ಯುನಿಕೇಟ್ ಮಾಡುವಾಗ ಸೊ ಈ ಕಾಪಿರೇಟ್ ಫ್ರೀ ಇರುವಂಥ ಕಂಟೆಂಟನ್ನು ಹಾಗೂ ಇನ್ಫಾರ್ಮೇಷನ್ ಸೋರ್ಸನ್ನು ಸಂಗ್ರಹ ಮಾಡೋದ್ರ ಬಗ್ಗೆ ನಾನು ಪ್ರತ್ಯೇಕ ವೀಡಿಯೋವನ್ನು ಮಾಡ್ತೇನೆ ಸೊ ಯೂಟ್ಯೂಬ್ ಮುಖಾಂತರ ಈಗ ನಾನು ನಿಮಗೆ ಆನ್ಲೈನಾಗಿ ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಇದ್ದೀನಿ ಹಾಗಾದರೆ ಯೂಟ್ಯೂಬ್ ಲೈವನ್ನು ಬಳಸಿ ನೀವು ಕಮ್ಯುನಿಕೇಟನ್ನು ಮಾಡ್ಬೋದು ಎಲ್ಲ ಸಮಾಜದೊಂದಿಗೆ ಪೇರೆಂಟ್ನೊಂದಿಗೆ ಮಕ್ಕಳೊಂದಿಗೆ ಫೇಸ್ಬುಕ್ ಮುಖಾಂತರ ಫೇಸ್ಬುಕ್ ಪೇಜ್ ಇದೆ ಫೇಸ್ಬುಕ್ನಲ್ಲಿ ಕ್ರಿಯೇಟಿವರ್ ರೂಮ್ ಅಂತ ಇದೆ ಅದನ್ನು ಆಪ್ಷನ್ ಬಳಸಿ ನೀವು ಕಮ್ಯುನಿಕೇಟನ್ನು ಮಾಡ್ಬೋದು ಗೂಗಲ್ ಮೀಟ್ ಇದೆ ಮೈಕ್ರೋಸಾಫ್ಟ್ ಟೀಮ್ ಇದೆ ವೆಬೆಕ್ಸ್ ಇದೆ ಜೂಮ್ ಇದೆ ಸಾಕಷ್ಟು ವೆರೈಟಿ ಆಗಿರುವಂಥ ಕಮ್ಯುನಿಕೇಷನ್ ಟೂಲ್ಸ್ ಟೆಕ್ನಿಕ್ಸನ್ನು ನಾನು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ ಸೋರ್ಸ್ ಆಫ್ ಇನ್ಫಾರ್ಮೇಷನನ್ನು ಹೇಳಿದೆ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ನಾನು ಹೇಳ್ತಾ ಇದ್ದೀನಿ ಕಮ್ಯುನಿಕೇಟ್ ಯಾವ ರೀತಿ ಮಾಡಬೇಕು ಅಂತ ಸೊ ನಮ್ಮ ತರಗತಿ ಕೋಣೆಯಲ್ಲಿ ನಾವು ಮಾಡಬೇಕಾದಾಗ ಈ ಕಂಟೆಂಟ್ ಅಂತ ಬಂದಾಗ ಇಷ್ಟೊಂದು ವಿಸ್ತಾರವಾಗಿರುವಂಥ ಒಂದು ವ್ಯಾಪ್ತಿಯನ್ನು ಇಲ್ಲಿ ಒಳಗೊಂಡಿರುತ್ತೆ ಇವುಗಳ ಮಧ್ಯೆ ಒಂದು ಪ್ರಶ್ನೆ ಬರ್ತದೆ ಈ ಒಂದು ಐ ಸಿ ಟಿ ಬಳಕೆ ಏನಿದೆ ಇದು ನಮ್ಮ ಒಂದು ತರಗತಿ ಕೋಣೆಯಲ್ಲಿ ನಾವೇನು ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸ್ತಾ ಇದ್ದೀವಿ ಐ ಸಿ ಟಿ ಪದ್ಧತಿ ಪರ್ಯಾಯ ಅಲ್ಲ ಇದು ಪೂರಕವಾಗಿರುವಂಥದ್ದು ಹಾಗೂ ಎಲ್ಲ ಸನ್ನಿವೇಶದಲ್ಲಿ ಕೂಡ ನಾವು ಈ ಪದ್ಧತಿಯನ್ನು ಅಳವಡಿಸಲಿಕ್ಕೆ ಆಗೋದಿಲ್ಲ ಅದು ವಿಷಯದ ಸ್ವರೂಪದ ಮೇಲೆ ಹೋಗ್ತದೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಬೀಜ ಒಂದು ಬೀಜ ಮೊಳಕೆಯನ್ನು ಒಡೆಯುವಾಗ ಒಡೆಯುವುದನ್ನು ನಾವು ಹೇಳಬೇಕಾದಾಗ ನೇರವಾಗಿ ನಾವು ಫೀಲ್ಡಿಗೆ ವಿಸಿಟನ್ನು ಮಾಡಿಸಿ ತೋರಿಸ್ಬೋದು ಕಡಿಮೆ ಸಮಯದಲ್ಲಿ ತೋರಿಸ್ಬೇಕಾದಾಗ ಎನಿಮೇಟೆಡ್ ವೀಡಿಯೋಸನ್ನು ತೋರಿಸ್ಬೇಕಾಗುತ್ತೆ ಅಲ್ಲಿ ಐ ಸಿ ಟಿ ಬಳಕೆ ಅವಶ್ಯಕತೆ ಬರುತ್ತೆ ಅದರ್ವೈಸ್ ಕ್ಷೇತ್ರ ಭೇಟಿ ಅತ್ಯಂತ ಪರಿಣಾಮಕಾರಿ ಆಮೇಲೆ ಒಂದು ಪ್ರಾಣಿಗಳ ಡಿಸೆಕ್ಷನ್ ಮಾಡಬೇಕಾಗುತ್ತೆ ಅದನ್ನು ಒಂದು ರೀತಿ ಆಪರೇಷನ್ ಮಾಡಿ ತೋರಿಸ್ಬೇಕಾಗುತ್ತೆ ಒಳ ಅಂಗಗಳ ಕುರಿತು ಆಗ ನಮಗೆ ಇಲ್ಲಿ ನಮಗೆ ಐ ಸಿ ಟಿ ಬಳಕೆ ಅವಶ್ಯಕತೆ ಇದೆ ಯಾಕಂದರೆ ಆ ಪ್ರಾಣಿಗಳನ್ನು ಬಳಸೋದಕ್ಕೆ ಆಗೋದಿಲ್ಲ ಇನ್ನು ಡಿ ಪಿ ಎಸ್ ಪಿ ಅಂತ ಹೇಳ್ತೀವಿ ರಾಜ್ಯ ನಿರ್ದೇಶಕ ತತ್ವಗಳು ಈ ರೀತಿ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಯಾವ ರೀತಿ ಐ ಸಿ ಟಿ ಬೇಕಾಗಿಲ್ಲ ನಮಗೆ ಬ್ಲ್ಯಾಕ್ ಬೋರ್ಡ್ ಚಾಕ್ಪೀಸ್ ಸಾಕು ಅಥವಾ ಒಂದು ಪಿ ಪಿ ಟಿಯನ್ನು ಮಾಡಿಕೊಂಡು ಪ್ರೆಸೆಂಟನ್ನು ಮಾಡ್ಬೋದು ಅದಕ್ಕಾಗಿ ಎಲ್ಲ ವಿಷಯಗಳನ್ನು ನಾವು ಈ ಕಂಟೆಂಟನ್ನು ಬಳಸಿ ನಾವು ಪಾಠ ಮಾಡ್ತೀವಿ ಅಂತಲ್ಲ ವಿಷಯದ ಸ್ವರೂಪವನ್ನು ಇಲ್ಲಿ ನೋಡಬೇಕಾಗ್ತದೆ ವಿಷಯದ ಸ್ವರೂಪದ ಆಧಾರದ ಮೇಲೆ ನಾವು ಈ ಕಂಟೆಂಟನ್ನು ಬಳಕೆಯನ್ನು ಮಾಡಬೇಕು ಇದು ಸ್ಪಷ್ಟವಾದಂಥದ್ದು ಅದಕ್ಕಾಗಿ ನಮ್ಮ ಸಂಪ್ರದಾಯಿಕ ಒಂದು ಬೋಧನಾ ಪದ್ಧತಿ ಅಥವಾ ಕಲಿಕಾವನಿಲ್ಲಿ ತೊಡಗಿಸುವಂಥ ಪದ್ಧತಿಗೆ ಪರ್ಯಾಯ ಅಲ್ಲ ಇದು ಇದು ಪೂರಕವಾಗಿರುವಂಥದ್ದು ಮಗು ತರಗತಿ ಕೋಣೆಯಲ್ಲಿ ಕಲಿಕೆಯಲ್ಲಿ ತೊಡಗುವಾಗ ದತ್ತಾಂಶವನ್ನು ಸಂಗ್ರಹಣ ಮಾಡುತ್ತೆ ಅದನ್ನು ವಿಶ್ಲೇಷಣೆ ಮಾಡುತ್ತೆ ಅದನ್ನು ಸಂಶ್ಲೇಷಣೆ ಮಾಡುತ್ತೆ ಅದನ್ನು ಪ್ರೆಸೆಂಟ್ ಮಾಡುತ್ತೆ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೆ ಕೊನೆಗೆ ವರದಿಯನ್ನು ಮಾಡುತ್ತೆ ಒಂದು ಕಲಿಕೆಯಲ್ಲಿ ತೊಡಗುವಾಗ ಈ ಎಲ್ಲ ಒಂದು ಹಂತಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ ಈ ಹಂತಗಳನ್ನು ಪರಿಣಾಮಕಾರಿ ಮಾಡಬೇಕಾದಾಗ ನಾವು ಅಲ್ಲಿ ಐ ಸಿ ಟಿ ಟೂಲ್ಸನ್ನು ಬಳಸಬೇಕಾಗ್ತದೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಇಲ್ಲಿ ಬಳಸಿದಾಗ ಈ ಹಂತಗಳು ಅತ್ಯಂತ ಪರಿಣಾಮಕಾರಿ ಆಗ್ತದೆ ಕಲಿಕೆ ಸ್ಥಿರಗೊಳ್ಳುತ್ತದೆ ಸೊ ಆದ್ಮೇಲೆ ನಮ್ಮ ಒಂದು ತರಗತಿ ಕೋಣೆಯಲ್ಲಿ ನಾವು ಈ ಕಂಟೆಂಟಿನ ಬಳಕೆ ಐ ಸಿ ಟಿ ಬಳಕೆಯ ಸಾಧ್ಯತೆ ಸಾಕಷ್ಟಿದೆ ಯಾಕಂದರೆ ಒಂದು ಮೊಬೈಲನ್ನು ನಾವು ಒಂದು ಮಿನಿ ಕಂಪ್ಯೂಟರ್ ಅಂತ ಹೇಳ್ತೀವಿ ಮಿನಿ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ ಇಂಟರ್ನೆಟ್ ಭಾಳ ಭಾಳಷ್ಟು ಸುಲಭವಾಗಿ ಆಕ್ಸೆಸಬಿಲಿಟಿ ಇದೆ ಇಲ್ಲಿ ಪ್ರಮುಖವಾಗಿ ಎಲ್ಲ ಒಬ್ಬ ಶಿಕ್ಷಕರ ಜವಾಬ್ದಾರಿ ಕೂಡ ಇಲ್ಲಿ ಇದೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥದ್ದು ಸಂಗ್ರಹ ಮಾಡುವಂಥದ್ದು ಕಮ್ಯುನಿಕೇಟ್ ಮಾಡುವಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅವರಿಗೆ ಬಂದಿರುವಂಥ ಸಮಸ್ಯೆಗಳನ್ನು ಮುಖ್ಯ ಗುರುಗಳೊಂದಿಗೆ ಚರ್ಚೆ ಮಾಡ್ಬೋದು ಸಿ ಆರ್ ಪಿ ಬಿ ಆರ್ ಪಿ ಅವರೊಂದಿಗೆ ಚರ್ಚೆ ಮಾಡ್ಬೋದು ಈ ಒಂದು ಚರ್ಚೆಯನ್ನು ಮಾಡಿ ಅಲ್ಲಿ ಶಿಕ್ಷಕ ತಮ್ಮ ಒಂದು ಚಾಲೆಂಜಸ್ಗಳನ್ನು ಓವರ್ಕಮ್ ಮಾಡ್ಬೋದು ಇನ್ನು ಮುಖ್ಯ ಗುರುಗಳು ಈ ಒಂದು ಐ ಸಿ ಟಿ ಬಳಕೆ ಕುರಿತಂತೆ ಸಾಧ್ಯವಾದಷ್ಟು ಅಲ್ಲಿ ಫೆಸಿಲಿಟೇಟ್ ಮಾಡಬೇಕಾಗ್ತದೆ ಒಂದು ಏನೆಲ್ಲ ಸೌಲಭ್ಯಗಳಿದೆ ಅದನ್ನು ಪೂರೈಕೆ ಮಾಡುವತ್ತ ಡಿಪಾರ್ಟ್ಮೆಂಟ್ ಸೊಸೈಟಿ ಹಾಗೂ ಶಾಲೆ ಮಧ್ಯದಲ್ಲಿ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ಮಾಡಿ ಹಿರಿಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಅವರ ಸಹಕಾರದೊಂದಿಗೆ ನಮಗೆ ಬೇಕಾಗುವಂಥ ಒಂದು ಕನಿಷ್ಠ ಒಂದು ಪ್ರಿಪರೇಷನ್ ಏನಿದೆ ಒಂದು ಸೌಲಭ್ಯವನ್ನು ತಯಾರಿಸಿಕೊಳ್ಳುವತ್ತ ಮುಖ್ಯ ಗುರುಗಳು ಶಿಕ್ಷಕರೊಂದಿಗೆ ತಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನಲ್ಲಿ ಇವುಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಅವಶ್ಯಕ ಬರ್ತದೆ ಮುಖ್ಯ ಗುರುಗಳ ಒಂದು ಪಾತ್ರದಲ್ಲಿ ಇನ್ನು ಸಿ ಆರ್ ಪಿ ಅವರು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳನ್ನು ಗಮನಿಸಿ ಯಾವೆಲ್ಲ ಶಿಕ್ಷಕರು ಐ ಸಿ ಟಿಯನ್ನು ಬಳಸ್ತಾ ಇದ್ದಾರೆ ಅವರನ್ನು ಪ್ರೋತ್ಸಾಹಿಸುವಂಥದ್ದು ಅದನ್ನು ಪಕ್ಕದಲ್ಲಿರುವಂಥ ಶಿಕ್ಷಕರ ಬೇರೆ ಶಾಲೆ ಶಿಕ್ಷಕರಿಗೆ ಗಮನ ತರುವಂಥದ್ದು ಇಲಾಖೆಗೆ ತಿಳಿಸುವಂಥದ್ದು ಇಲಾಖೆಯಿಂದ ಸಿಗಬಹುದಾದ ಸೌಲಭ್ಯಗಳನ್ನು ಎಲ್ಲ ಶಾಲೆಗಳಿಗೆ ಆ ಒಂದು ದೊರಕಿಸುವಂಥ ಕಾರ್ಯವನ್ನು ಸಿ ಆರ್ ಪಿ ಅವರು ಮಾಡಬೇಕಾಗ್ತದೆ ಜೊತೆಯಲ್ಲಿ ಬ್ಲಾಕ್ ಜಿಲ್ಲಾ ಹಂತ ರಾಜ್ಯ ಹಂತದಲ್ಲಿ ಕೂಡ ಈ ರೀತಿ ತಮ್ಮದೇ ಆಗಿರುವಂಥ ಒಂದು ಇನ್ ಉತ್ತೇಜನವನ್ನು ನೀಡುತ್ತಾ ಇಲ್ಲಿ ಒಂದು ಈ ಕಂಟೆಂಟಿನ ಬಳಕೆಯನ್ನು ಕಲಿಕೆಗೆ ಪೂರಕವಾಗಿ ಒಂದು ಬಳಸುವ ಸಾಧ್ಯತೆ ಇಲ್ಲಿದೆ ಇವುಗಳಲ್ಲಿ ಅನೇಕ ಒಂದು ಎನ್ ಜಿ ಒಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾವೆ ಇದರಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಕೆಲವೊಂದು ತಾಲೂಕುಗಳಲ್ಲಿ ಎರಡೆರಡು ಶಿಕ್ಷಕರ ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಅಲ್ಲಿ ಶಿಕ್ಷಕರು ತಮಗೆ ಬೇಕಾಗಿರುವಂತಹ ಒಂದು ಟೆಕ್ನಾಲಜಿ ಇಂಟರ್ನೆಟ್ ಇರ್ಬೋದು ಕಂಪ್ಯೂಟರ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಪ್ರೊಜೆಕ್ಟರ್ ಇದೆ ಅವುಗಳನ್ನೆಲ್ಲ ನಾವು ಬಳಸಿಕೊಂಡು ನಾವು ನಮ್ಮನ್ನು ಅಪ್ಡೇಟನ್ನು ಮಾಡಿಕೊಂಡು ತರಗತಿ ಕೋಣೆಗೆ ಆ ಒಂದು ತಂತ್ರಜ್ಞಾನವನ್ನು ನಾವು ಕೊಂಡೊಯ್ಯಬೋದು ಸೊ ಇಲ್ಲಿ ಸಾಧ್ಯತೆಗಳು ಸಾಕಷ್ಟಿದೆ ಚಾಲೆಂಜಸ್ಗಳಿದೆ ಈ ಚಾಲೆಂಜಸನ್ನು ನಾವು ಎಲ್ಲ ಹಂತದ ನಾವು ಏನು ಪಾಲುದಾರರಾಗಿದ್ದೀರಿ ನಾವೆಲ್ಲರೂ ಒಂದು ಕಮ್ಯುನಿಕೇಟನ್ನು ಮಾಡಿ ನಾವು ಹಂಚಿಕೆ ನಮ್ಮ ವಿಚಾರಗಳನ್ನು ಹಂಚಿಕೆ ಮಾಡಿಕೊಳ್ಳುವುದರ ಮುಖಾಂತರ ಚಾಲೆಂಜಸನ್ನು ನಾವು ಓವರ್ಕಮ್ ಮಾಡ್ಬೋದು ಸೊ ಒಂದು ಇಲ್ಲಿ ತರಗತಿ ಕೋಣೆಯಲ್ಲಿ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸುವಾಗ ಈ ಕಂಟೆಂಟಿನ ಬಳಕೆ ಐ ಸಿ ಟಿಯ ಬಳಕೆ ಅತ್ಯಂತ ಅವಶ್ಯಕತೆ ಇದೆ ಹಾಗೂ ಬಳಸುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಶಿಕ್ಷಕರು ನಮಗೆ ಸಿಗುವಂಥ ಇನ್ಫಾರ್ಮೇಷನ್ಸ್ ಇದೆ ಆನ್ಲೈನ್ನಲ್ಲಿ ಅದನ್ನು ನೇರವಾಗಿ ಬಳಸಬೇಕಾದಾಗ ಕೆಲವೊಂದು ತೊಂದರೆ ಕಾಣುತ್ತದೆ ಏನಂದರೆ ಪ್ರತಿ ಐವತ್ತು ಕಿಲೋಮೀಟರ್ಗೆ ನಾವು ನೋಡಿದಾಗ ಭಾಷೆಯಲ್ಲಿ ಸಂಸ್ಕೃತಿಯಲ್ಲಿ ಎಲ್ಲ ರೀತಿಯ ಬದ್ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಕಾಣ್ತೀವಿ ಅಂದಾಗ ಯೂನಿವರ್ಸಲಾಗಿ ಸಿಗುವಂಥ ಇನ್ಫಾರ್ಮೇಷನ್ಸನ್ನು ನಾವು ಯಾವ ರೀತಿ ಬೆಳೆಸಬೇಕು ಅಂದಾಗ ನಾವು ಆ ಒಂದು ಇನ್ಫಾರ್ಮೇಷನ್ಸನ್ನು ತೆಗೆದುಕೊಂಡು ನಮಗೆ ಬೇಡದೇ ಇರುವಂತಹ ಒಂದು ಕಂಟೆಂಟ್ಗಳನ್ನು ತೆಗೆದು ನಮ್ಮ ಪ್ರಾದೇಶಿಕತೆಗೆ ಅನ್ವಯವಾಗುವಂಥ ಅಂಶಗಳನ್ನು ಅದರಲ್ಲಿ ಸೇರಿಸುವಂಥದ್ದು ನಮಗೆ ಅತಿ ಹೆಚ್ಚಿನ ಟೆಕ್ನಾಲಜಿ ಬೇಕಾಗಿಲ್ಲ ವಿ ಶುಡ್ ನಾಟ್ ಬಿಕಮ್ ಎ ಬಿಗ್ ಎಡಿಟರ್ ಆರ್ ಕ್ರಿಯೇಟರ್ ನಮಗೆ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ತೆಗೆದು ನಮ್ಮ ತರಗತಿ ಕೋಣೆಗೆ ಎಷ್ಟು ಬೇಕೋ ಅಷ್ಟು ಒಂದು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಆಗ್ತದೆ ಸೊ ಅಂದರೆ ಒಂದು ಹಿಂದಿಯಲ್ಲಿರುವಂಥ ಕಂಟೆಂಟನ್ನು ತೆಗೆದು ಬಂದಾಗ ಅಲ್ಲಿ ಹಿಂದಿ ಭಾಷೆಯನ್ನು ತೆಗೆದು ಕನ್ನಡ ಭಾಷೆಯನ್ನು ನಾವು ಅಲ್ಲಿ ವಾಯ್ಸ್ ಓವರನ್ನು ಮಾಡಬೇಕು ಇದಕ್ಕೆ ಭಾಳಷ್ಟು ಸಿಂಪಲ್ ಆಗಿರುವಂಥ ಆ್ಯಪ್ಸ್ಗಳು ನಮ್ಮ ಮೊಬೈಲ್ನಲ್ಲಿ ಸಿಗ್ತದೆ ಹೆಚ್ಚಿನ ತಂತ್ರಜ್ಞಾನದ ಜ್ಞಾನದ ಅವಶ್ಯಕತೆ ಇಲ್ಲ ಸ್ಕ್ರೀನ್ ರೆಕಾರ್ಡರ್ ಇದೆ ಹೆಡ್ಫೋನನ್ನು ಬಳಸಿ ವಾಯ್ಸ್ ರೆಕಾರ್ಡನ್ನು ಮಾಡ್ಬೋದು ಆಮೇಲೆ ಸಣ್ಣ ಸಣ್ಣ ಒಂದು ಟು ಕೈನ್ ಮಾಸ್ಟರ್ ಅಂತಹ ಒಂದು ಆ್ಯಪನ್ನು ಬಳಸಿ ನಾವು ಎಡಿಟನ್ನು ಮಾಡಿ ನಮ್ಮ ತರಗತಿಗೆ ಏನೆಲ್ಲ ಬೇಕು ಅವನ್ನು ನಾವು ಪಡೆದಿರುವಂಥ ಸೋರ್ಸನ್ನು ಇನ್ಫಾರ್ಮೇಷನ್ ಸೋ ಇನ್ಫಾರ್ಮೇಷನನ್ನು ಚಿಕ್ಕ ಪುಟ್ಟ ಮಾರ್ಪಾಟನ್ನು ಮಾಡಿ ನಾವು ಈಗೆಲ್ಲ ಹೇಳಿರುವಂಥ ಕಮ್ಯುನಿಕೇಷನ್ ಟೂಲ್ಸ್ ಮುಖಾಂತರ ನಾವು ಎಲ್ಲ ಒಂದು ಮಕ್ಕಳಿಗೆ ಪೇರೆಂಟ್ಸ್ಗೆ ಡಿಪಾರ್ಟ್ಮೆಂಟ್ಗೆ ಅದನ್ನು ತಲುಪಿಸುವಂಥ ಕಾರ್ಯ ಮಾಡ್ಬೋದು ಈಗಾಗಲೇ ಹಲವಾರು ಶಿಕ್ಷಕರು ತಮ್ಮದೇ ಆಗಿರುವಂಥ ಕಂಟೆಂಟನ್ನು ಕ್ರಿಯೇಟನ್ನು ಮಾಡ್ತಾ ಇದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಪೇರೆಂಟ್ಸ್ ಕಮ್ಯುನಿಟಿ ಜನಪ್ರತಿನಿಧಿಗಳು ಅದನ್ನು ನೋಡ್ತಾ ಇದ್ದಾರೆ ಅದನ್ನು ಬಳಕೆ ಮಾಡ್ತಾಯಿದ್ದಾರೆ ಸೊ ಈ ಒಂದು ತರಗತಿ ಕೋಣೆಯಲ್ಲಿ ನಾವು ಈ ಕಂಟೆಂಟಿನ ಬಳಕೆ ಏನಿದೆ ಸಾಧ್ಯತೆ ಇದೆ ನಾವು ಇಲ್ಲಿ ಕಂಟೆಂಟ್ ಕ್ರಿಯೇಟಿ ಹೆಚ್ಚಿನ ಅವಶ್ಯ ಹೆಚ್ಚಿನ ಒತ್ತಡ ಕೊಡೋದಕ್ಕಿಂತ ನಾವು ಕಂಟೆಂಟನ್ನು ಕಮ್ಯುನಿಕೇಟ್ ಮಾಡುವಂತಹ ಒಂದು ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ಬೋದು ಇಲ್ಲಿ ನಾವು ಸರ್ಕಾರ ಸಮಾಜ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಎನ್ ಜಿ ಒಗಳು ಪಾತ್ರ ಪ್ರಮುಖವಾಗಿರ್ತದೆ ಸೊ ಅಂತಿಮವಾಗಿ ಕನ್ಕ್ಲೂಷನ್ ಬಂದಾಗ ತರಗತಿ ಕೋಣೆಗೆ ಈ ಕಂಟೆಂಟಿನ ಬಳಕೆ ಅವಶ್ಯಕ ಇದೆ ಸಾಧ್ಯತೆ ಇದೆ ಚಾಲೆಂಜಸ್ ಇದೆ ಚಾಲೆಂಜಸ್ ಓವರ್ಕಮ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅವಕಾಶಗಳು ಕೂಡ ಇದೆ ಅಂತ ಹೇಳ್ತಾ ಈ ಚರ್ಚೆಯನ್ನು ನಿಮ್ಮ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ ಇದರ ಕುರಿತಾಗಿ ಕಾಮೆಂಟನ್ನು ಮಾಡಿ ದಯವಿಟ್ಟು ಈ ಒಂದು ಕಾಮೆಂಟ್ಗಳನ್ನು ನಾನು ಸ್ವೀಕರಿಸಿ ಈ ಒಂದು ವಿಷಯಕ್ಕೆ ಒಂದು ಪರಿಪೂರ್ಣವಾದ ಒಂದು ಚಿತ್ರಣವನ್ನು ನಾವು ಇಲ್ಲಿ ಕೊಡೋಣ ಹಾಗೂ ತರಗತಿ ಕೋಣೆಯಲ್ಲಿ ನಾವು ಈ ಕಂಟೆಂಟಿನ ಬಳಕೆಯವನ್ನು ಪರಿಣಿಕ ಪರಿಣಾಮಕಾರಿಯಾಗಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು